ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಹೌದು, ನೀವೆಲ್ಲ ತುಂಬ ಕಾಯ್ತಾ ಇದ್ರಿ, 5ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ, ಈಗಾಗಲೇ ತುಂಬಾ ಲೇಟ್ ಆಗಿದೆ ಅಂದ್ಬಿಟ್ಟು ಆಲ್ರೆಡಿ ಬಿಡುಗಡೆ ಆಗಿದೆ. ಯಾವಾಗ ಬಿಡುಗಡೆ ಆಗಿದೆ, ಈ 5ನೇ ಕಂತಿನ ಹಣ ಹಾಕಲಿಕ್ಕೆ ಇನ್ನು ಎಷ್ಟು ದಿನ ಟೈಮ್ ತೊಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ. ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಕೂಡ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅವಾಗ ನಿಮಗೆ ಯಾವುದೇ ಹೊಸ ವಿಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಶನ್ ಬರುತ್ತೆ, ವಿಡಿಯೋನ ಮಿಸ್ ಮಾಡ್ದಲೇ ನೋಡ್ಬೋದು. ಹಾಗೆ ವಿಡಿಯೋನ ಬಿಗಿನಿಂಗಿಂದ ಎಂಡ್ವರೆಗೂ ಮಿಸ್ ಮಾಡ್ದಲೇ ನೋಡಿ, ಅವಾಗ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗತ್ತೆ. ನೀವು ಅರ್ಧ ವಿಡಿಯೋ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗೋದಿಲ್ಲ, ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಲೈಕ್ ಮಾಡಿದ್ರೆ ನಂಗೆ ಗೊತ್ತಾಗತ್ತೆ ನಾನು ಮಾಡ್ತಿರೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂದ್ಬಿಟ್ಟು. ಹಾಗೆ ಈ ವಿಡಿಯೋಸ್ ಎಲ್ಲ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ, ಯಾರಿಗೆಲ್ಲ ಈ ವಿಷಯ ಗೊತ್ತಿರಲ್ವೋ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಕೂಡ ಸಹಾಯ ಆದಂಗೆ ಆಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಈ ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಆಲ್ರೆಡಿ ಇದೇ ತಿಂಗಳು ಜನವರಿ 10ನೇ ತಾರೀಕು ಬಿಡುಗಡೆ ಆಗಿದೆ. ಫಸ್ಟ್ ದಿನವೇ 1-2% ಜನಕ್ಕೆ ದುಡ್ಡು ಹಾಕಿದ್ದಾರೆ. ನಿನ್ನೆ 5 ಲಕ್ಷ ಜನಕ್ಕೆ ದುಡ್ಡು ಹಾಕಿದ್ದಾರೆ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಸರ್ಕಾರದವ್ರು ಹೇಳಿರೋ ಪ್ರಕಾರ ಇನ್ಮುಂದೆ ಅಂದರೆ ಈ ತಿಂಗಳ ಹಣ ನಾವು ಎಲ್ಲರಿಗೂ ಜಮಾ ಮಾಡೋಕ್ಕೆ ತುಂಬ ಟೈಮ್ ತೊಗೊಳೋದಿಲ್ಲ ಅಂತ ಹೇಳಿದ್ದಾರೆ. ಇದು ಯಾಕಪ್ಪ ಹೇಳ್ತಿದ್ದಾರೆ ಅಂದರೆ, ನಿಮಗೂ ಗೊತ್ತಿದೆ ಲೋಕಸಭಾ ಚುನಾವಣೆ ಹತ್ರ ಬರ್ತದೆ, ಎಲ್ಲವೂ ಮೋದಿ ಗ್ಯಾರಂಟಿ ವರ್ಸಸ್ ಸಿದ್ದು ಗ್ಯಾರಂಟಿ ಅಂದ್ಬಿಟ್ಟು ಇದ್ರ ಬಗ್ಗೆ ತುಂಬಾ ಮೀಡಿಯಾಗಳಲ್ಲಾಗಿರ್ಬೋದು, ನ್ಯೂಸ್ ಪೇಪರ್ಗಳಲ್ಲಾಗಿರ್ಬೋದು ತುಂಬಾ ಚರ್ಚೆ ಆಗ್ತಾ ಇದೆ. ಸೊ ಹಾಗಾಗಿ ಎಲೆಕ್ಷನ್ ಇರೋದ್ರಿಂದ ಇವಾಗ ಖಂಡಿತವಾಗ್ಲೂ ಅವ್ರು ಲೇಟ್ ಮಾಡಲ್ಲ, ಪ್ರತಿಯೊಬ್ಬರಿಗೂ ಆದಷ್ಟು ಬೇಗ ನೋಡಿ ಇನ್ನು 10ರಿಂದ 15 ದಿವಸದಲ್ಲಿ ಪ್ರತಿಯೊಬ್ಬರ ಖಾತೆಗೂ ಅಂದರೆ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ದುಡ್ಡು ಬಂದೇ ಬರುತ್ತೆ. ಹಾಗೆ ಯಾರಿಗೆಲ್ಲ ಮುಂಚಿಂದನೂ ದುಡ್ಡು ಬಂದಿಲ್ಲ, ಒಂದೊಂದು ತಿಂಗಳದ್ದು ಪೆಂಡಿಂಗ್ ಇದೆ ಅಂತ ಇದ್ರೂ ಕೂಡ ಅವ್ರದ್ದು ಕೂಡ ಇದೇ ತಿಂಗಳು 30ನೇ ತಾರೀಕೊಳಗೆ ಪ್ರತಿಯೊಬ್ಬರ ಖಾತೆಗೂ ಬರುತ್ತೆ. ಯಾರ್ದು ಈ ಸರ್ತಿ ಪೆಂಡಿಂಗ್ ಉಳ್ಕೊಳ್ಳೋದಿಲ್ಲ, ಪ್ರತಿಯೊಬ್ಬರ ಖಾತೆಗೂ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಇದು ಬಂದೇ ಬರುತ್ತೆ, ಯಾಕಂದರೆ ಎಲೆಕ್ಷನ್ ಹತ್ರ ಬರ್ತಿರೋದ್ರಿಂದ ಅವ್ರ ನಂಬಿಕೆ ಉಳಿಸ್ಕೊಳಕ್ಕಾದ್ರೂ ಕೂಡ ಎಲ್ಲ ಖಾತೆಗೂ ಹಾಕೇ ಹಾಕ್ತಾರೆ. ಸೊ ಹಾಗಾಗಿ ಯಾರು ಭಯ ಪಡೋಂಥದ್ದು ಬೇಡ. ಈಗ 5ನೇ ಕಂತಿನ ಹಣ ಅಂತೂ ಇನ್ನೂ ಫಾಸ್ಟಾಗಿ ಹಾಕ್ತಾರೆ, ಯಾಕಂತಂದರೆ ಇಷ್ಟು ದಿನ ಸರ್ವರ್ ಇಶ್ಯೂ ಇದೆ ಆ ಥರ ಎಲ್ಲ ಹೇಳೋರು, ಬಟ್ ಇವಾಗ ಎಲೆಕ್ಷನ್ ಇರೋದ್ರಿಂದ ಆ ಥರದ್ದೇನು ಹೇಳೋಕ್ಕೆ ಚಾನ್ಸೇ ಇಲ್ಲ, ಎಲ್ಲರಿಗೂ ಬೇಗ ಹಾಕೇ ಹಾಕ್ತಾರೆ. ಮತ್ತು ಇನ್ನೊಂದು ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಹೊಸ ಮಾಹಿತಿ ಏನಪ್ಪ ಬಂದಿದೆ ಅಂದರೆ, ತಿದ್ದುಪಡಿ ಅಂದರೆ ನೀವು ಯಾವ್ದಾರ ಹೆಸರು ಸೇರ್ಸೋದಾಗಿರ್ಬೋದು ಅಥವಾ ಹೆಸರು ತೆಗೆಸೋದಾಗಿರ್ಬೋದು ಅಥವಾ ಏನಾದರೂ ನಿಮ್ಮ ಹೆಸರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ, ಇನ್ಸಿಲ್ ಮಿಸ್ಟೇಕ್ ಆಗಿದ್ರೆ, ಡೇಟ್ ಆಫ್ ಬರ್ತು, ಏಜು ಏನಾದ್ರು ಚೇಂಜಸ್ ಮಾಡಿಸ್ಬೇಕು ಅಂತ ಇಷ್ಟು ದಿನದಿಂದ ಕಾಯ್ತಾ ಇದ್ರೆ, ನಿಮಗೆಲ್ಲ ಫೆಬ್ರವರಿ 3ರಲ್ಲಿ ನಾವು ಅವಕಾಶನ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಫೆಬ್ರವರಿ 1st ವೀಕ್ ಅಥವಾ ಲಾಸ್ಟ್ ವೀಕಲ್ಲಿ ನಾವು ತಿದ್ದುಪಡಿಗೆ ಅವಕಾಶನ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಮುಂಚೆ ಎಲ್ಲ ತಿದ್ದುಪಡಿಗೆ ಕೊಟ್ಟಿದ್ರು, ಬಟ್ ಅವಾಗ ಟೈಮ್ ಲಿಮಿಟ್ ಇಟ್ಟಿದ್ರು, ಅಂದರೆ ಇಷ್ಟೊತ್ತಿಂದ ಇಷ್ಟೊತ್ತವರೆಗೂ ಬಂದರೆ ಮಾತ್ರ ನಿಮಗೆ ಮಾಡಿಕೊಡ್ತೀವಿ ಅಂತ. ಬಟ್ ಅವರು ಹೇಳಿರೋದು ಇವಾಗ ಫೆಬ್ರವರಿನಲ್ಲಿ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ಟೈಮ್ ಲಿಮಿಟ್ ಏನೂ ಕೊಡೋದಿಲ್ಲ, ಇಷ್ಟು ದಿನ ಅಂತ ಕೊಟ್ಟಿರ್ತೀವಿ, ನೀವು ಅಷ್ಟು ದಿನದಲ್ಲಿ ಯಾವಾಗ ಬಂದರೂ ಕೂಡ ತಿದ್ದುಪಡಿನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಅಕಸ್ಮಾತ್ ನೀವು ಏನಾದ್ರು ನೀವು ಗೃಹಲಕ್ಷ್ಮಿ ಯೋಜನೆದು ಹಣ ತೊಗೊಳ್ತಾ ಇದ್ದೀರಾ ಅಂದ್ಕೊಳ್ಳಿ, ಅಕಸ್ಮಾತ್ ನೀವೇನಾರ ತಿದ್ದುಪಡಿ ಮಾಡಿಸಿದ್ದೀರಾ ಅಂತಂದರೆ, ಅದು ಅಂದರೆ ರೇಷನ್ ಕಾರ್ಡ್ ಅದು ಹೊಸದಾಗಿ ನೀವೇನು ಸೇರಿಸಿರ್ತೀರ ಅಥವಾ ತೆಗೆಸಿರ್ತೀರ ಮಾಡಿದ್ರೆ ಅದು ಅಪ್ಡೇಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದು ಹೇಳೋಕ್ಕಾಗಲ್ಲ, ಕೆಲವೊಬ್ಬರಿಗೆ ಬೇಗನೇ ಆಗ್ಬೋದು, ಕೆಲವೊಬ್ಬರಿಗೆ ಲೇಟ್ ಆಗ್ಬೋದು. ಅದು ಅಪ್ಡೇಟ್ ಆಗೋವರೆಗೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ. ಸೊ ನೀವು ಅದನ್ನು ನೆನ್ಪಿಟ್ಕೊಂಡು ನೀವು ತಿದ್ದುಪಡಿನ ಮಾಡಿಸಿ, ಅಂದರೆ ಬರುತ್ತೆ ಇವಾಗ, ಸಪೋಸ್ ನಿಮಗೆ ಇವಾಗ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಅಂದ್ಕೊಳ್ಳಿ ಗೃಹಲಕ್ಷ್ಮಿ ಹಣ, ನೀವೇನಾರ ತಿದ್ದುಪಡಿ ಮಾಡಿಸಿದ್ದೀರಾ ಅಂತಂದರೆ, ನಿಮ್ಗೇನಾರ 1 ತಿಂಗಳು ಬಿಟ್ಟು ಅಪ್ಡೇಟ್ ಆಗಿದೆ, 1 ತಿಂಗಳದ್ದು ಮಿಸ್ ಆಗಿದೆ ಅಂದರೆ, ನಿಮ್ದು ಅಪ್ಡೇಟ್ ಆದಮೇಲೆ ನಿಮ್ದು ಎಷ್ಟು ಪೆಂಡಿಂಗ್ ಇದೆ ಅದು ಸೇರಿಸಿ ಒಟ್ಟಿಗೆ ಹಣ ಬರುತ್ತೆ. ಬಟ್ ನಾವು ಅಲ್ಲಿವರೆಗೂ ಪೇಷನ್ಸಿಂದ ಕಾಯಬೇಕು. ಸೊ ಹಾಗಾಗಿ ತುಂಬ ಜನಕ್ಕೆ ಗೊತ್ತಿರಲ್ಲ, ಲಾಸ್ಟ್ ಟೈಮ್ ಹಾಗೆ ಆಗಿದೆ, ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟಾಗ ತುಂಬ ಜನ ಚೇಂಜಸ್ ಮಾಡಿಸಿದ್ದಾರೆ, ಬಟ್ ಅವರಿಗೆ ಬರ್ತಿದ್ದು ಕೂಡ ಸ್ಟಾಪ್ ಆಗಿದೆ, ಅದು ಅಪ್ಡೇಟ್ ಆಗೋಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಒಬ್ಬೊಬ್ಬರಿಗೆ ಬೇಗನೆ ಆಗುತ್ತೆ, ಕೆಲವೊಬ್ಬರಿಗೆ 1 ದಿವಸದಲ್ಲೇ ಆಗ್ಬೋದು, ಕೆಲವೊಬ್ಬರಿಗೆ 1 ತಿಂಗಳು ಕೂಡ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ, ಅವ್ರವ್ರ ಲಕ್ ಮೇಲೆ ಡಿಪೆಂಡ್ ಅಂತಲೇ ಹೇಳ್ಬೋದು.
ಸೊ ಹಾಗಾಗಿ ಅದು ಅಪ್ಡೇಟ್ ಆಗೋವರೆಗೂ ನಿಮಗೆ ಯಾವುದೇ ರೀತಿ ಅಮೌಂಟ್ ಬರೋದಿಲ್ಲ. ಅಪ್ಡೇಟ್ ಆದಮೇಲೆ ಅದನ್ನು ಸೇರಿಸಿ ಒಟ್ಟು ನಾವು ಒಟ್ಟಿನಲ್ಲಿ ಬಂದೇ ಬರುತ್ತೆ, ಬಟ್ ನಾವು ಬರೋವರೆಗೂ ಪೇಷನ್ಸಿಂದ ಕಾಯಬೇಕು ಅಂತ ಹೇಳ್ತೀನಿ. ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಗೆ ಏನಾರ ನೋಡ್ತಿರೋರಲ್ಲಿ ನಿಮ್ಗೆ ಆಲ್ರೆಡಿ 5ನೇ ಕಂತಿನ ಹಣ ಯಾರಿಗಾರ ಬಂದಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಹಾಗೆ ನೀವು ಯಾವ ಜಿಲ್ಲೆಯವ್ರಿಗೂ ಅಂತ ಕೂಡ ತಿಳಿಸಿ, ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ.